ಅಜ್ಜೋ ಅವನನ್ನು ಬಿಡು. ಕೊಲ್ಲುವುದಾದರೆ ಕೊಂದು ಬಿಡು, ನೀ ಹೀಗೆ ಕಾಡಬೇಡ. ಯಾವ ಆಕ್ಟಿವಿಟೀಸ್ ಮಾರೋದು? ನನ್ನ ಹೆಂಡತಿ ಅವನು ಹಿಡ್ಕೊಂಡಿದ್ದಾನೆ, ಇದಂತ ಸಾರದ ಆಕ್ಟಿವಿಟೀಸ್. ವೆಲ್ಕಮ್ ಬ್ಯಾಕ್ ಟು ಧನರಾಜ ಆಚಾರ್ ರಾಕ್ ಚಾನಲ್. ಫನ್ನಿ ರೈಡ್ ನ ಶುರು ಮಾಡೋಣ, ಬನ್ನಿ. ನಾವಿವಾಗ ಇದ್ದೀವಿ ಮಾಲ್ಡೀವ್ಸ್ ನ ಸೆಕೆಂಡ್ ಲಾರ್ಜೆಸ್ಟ್ ಐಲ್ಯಾಂಡ್, ಈ ಲೋಕಲ್ ಐಲ್ಯಾಂಡ್ ಮಾಫುಶಿಯಲ್ಲಿ. ಬಜೆಟ್ ಅಲ್ಲಿ ನೀವು ಮಾಲ್ಡೀವ್ಸ್ ನ ನೋಡ್ಬೇಕು ಅಂದ್ರೆ ಈ ಐಲ್ಯಾಂಡ್ ಗೆ ಬರ್ಲೇಬೇಕು. ಯಾಕೆಂದ್ರೆ ಏನ್ ಬೇಕು ಅದು ಎಲ್ಲ ಈ ಐಲ್ಯಾಂಡ್ ಅಲ್ಲೇ ಇದೆ. BTS 저도 좋아해요. BTS. 와. 남자 아자록스. 남자 아자록스. ನೀವೇನಾದ್ರೂ ಮಾಲ್ಡೀವ್ಸ್ ನ ಕಡಿಮೆ ಬಜೆಟ್ ಅಲ್ಲಿ ನೋಡ್ಬೇಕು ಅಂತ ಇದ್ರೆ, ಅಥವಾ ನಿಮ್ಮ ಬಜೆಟ್ ಹೇಳಿದ್ರೆ ಸಾಕು, ದಿ ಟೂರಿಸ್ಟ್ 360 ಅವರು ಅದಕ್ಕೆ ತಕ್ಕ ಹಾಗೆ ಪ್ಲಾನ್ ಮಾಡಿ ಕೊಡ್ತಾರೆ. ಜಸ್ಟ್ ಕಾಲ್ ಮಾಡಿ ದಿ ಟೂರಿಸ್ಟ್ 360. ಸದ್ಯಕ್ಕೆ ಇವಾಗ ಮಾಪುಶಿಯಲ್ಲಿನ ವಾಟರ್ ಆಕ್ಟಿವಿಟೀಸ್ ನ ಎಂಜಾಯ್ ಮಾಡೋಣ, ಬನ್ನಿ. ನಾವಿವಾಗ ಜೆಟ್ ಸ್ಕಿ ಹೋಗ್ತಾ ಇದೀವಿ. ಸ್ಟ್ರೈಟಾ? ಓಕೆ, ಸ್ಟ್ರೈಟ್ ಕುತ್ಕೊಳ್ಬೇಕಂತೆ, ಸೈಡ್ ಸೈಡ್ ಹೋಗ್ಬಾರ್ದಂತೆ. ಬಿಡು ಬಿಡು. ನಾನ್ ಫಸ್ಟ್ ಟೈಮ್ ಮಾರ್ಯ ನನ್ನ ಹೆಂಡತಿನ ಮಿಡ್ಲ್ ಕುರ್ಚಿ ಓಡಿಸ್ತಿರೋದು. ಯಾರ ಗೊತ್ತಿಲ್ಲದ ಊರಲ್ಲಿ ಅವನ ಜೊತೆ ನಾನು ನನ್ನ ಹೆಂಡತಿನ ಹಿಂದೆ ಕುರ್ಚಿದ್ದೀನಿ. ಬರೀ ಇದು ವಾಟರ್ ಆಕ್ಟಿವಿಟೀಸ್ಗೆ ನಂಗೆ ಈ ತರ ಅಂತ ಗೊತ್ತಿರ್ಲಿಲ್ಲ. ಅವನನ್ನು ಹಿಡ್ಕೊಂಡು ನಂಗೆ ಅಷ್ಟು ಮೆಚ್ಚಾಗ್ಬೇಡ, ಅವನನ್ನು ನಾನು ಹಿಡ್ಕೊತೇನೆ ನೀನನ್ನು. ಅಲ್ಲ, ನೀನ್ ಅವನನ್ ಬಿಡು, ನನ್ನ ನಿಂತ್ಕೋ. ಸದ್ಯಕ್ಕೆ ಸ್ವಿಮ್ಮಿಂಗ್ ಬರ್ದ ಅವನಿಗೆ ಒಬ್ಬನಿಗೆ. ನೀನ್ ಅಜ್ಜಿ, ನೀನ್ ಟೈಮ್ ಅಲ್ಲಿ ನನ್ನ ಬಿಟ್ಟು ಬಿಡ್ತೀಯಲ್ಲ, ಕೈ ಇನ್ನೇ ಮಾಡಿ ಇಟ್ಕೋ, ಅವನನ್ ಬಿಡು. ನಿನ್ನ ಅಜ್ಜಿ ನಾ ಮದ್ವೆ ಆಗಿರೋ ನಾನು, ಅವನನ್ ಬಿಡು. ಮಾಲ್ಡೀವ್ಸ್ ಅಲ್ಲಿ ಬಂದು ನೋಡಿದ್ರ ಎಲ್ಲರ ಪ್ರೀತಿ ಯಾವ ಟೈಮಲ್ಲಿ ಗೊತ್ತಾಗುತ್ತೆ ಅಂದ್ರೆ ಈ ಟೈಮಲ್ಲಿ. ಅಪ್ಪ, ಇವನ್ ಎಂತದ, ಇವನ್ಗೆ ನನ್ನ ಮೇಲೆ ಸಿಟ್ಟು ಉಂಟು ಅಂತ. ಇವನು ನನ್ನನ್ನು ಬೀಳಿಸಿ ನಿನ್ನ ಮಾತ್ರ ಕರ್ಕೊಂಡು ಹೋಗ್ತಾನ ಅಂತ ಭಯ ಆಗ್ತಾ ಉಂಟು. ಅಜ್ಜೋ ಅವನನ್ ಬಿಡು. ಕೊಲ್ಲುವುದಾದರೆ ಕೊಂದು ಬಿಡು, ನೀ ಹೀಗೆ ಕಾಡಬೇಡ. ಯಾವ ಆಕ್ಟಿವಿಟೀಸ್ ಮಾರೋದು? ನನ್ನ ಹೆಂಡತಿ ಅವನು ಹಿಡ್ಕೊಂಡಿದ್ದಾನೆ, ಇದಂತ ಸಾರದ ಆಕ್ಟಿವಿಟೀಸ್. ನನ್ನ ಮನಸ್ಸೇ ಅವನಿಗೆ ಅರ್ಥ ಆಯ್ತಾ ಅಂತ ಮತ್ತೆ ಸೆಕೊಂಡು ಹೋಗ್ತಿದ್ದಾನೆ.
ಎಂತ ಆಕ್ಟಿವಿಟಿ ಮಾರ್ರೆ. ನೀವು ಎಂತದ ಕಲ ಇವನು ಇಷ್ಟು ನಾವು ಸೈಡ್ ಕೂತ್ಕೊಬೇಕಾ ಅಜ್ಜ ಗಟ್ಟಿ ಅನ್ಕೋ ಅಣ್ಣ. ಈಗ ನೀವೇ ಅಂತೀರಾ ಹಿಡ್ಕೋ ಅಂತ? ಅಮ್ಮ ನಾನು ಅವನನ್ನ ಗಟ್ಟಿ ಹಿಡ್ಕೊಂತ ಯಾಕೆ ಹೇಳ್ತಿದ್ದೆ ಹೇಳು? ಯಾಕೆ ನಿನ್ನನ್ನು ನಾನು ಹಿಡ್ಕೊಂಡಿದ್ದೀನಿ ನೀವಿದ್ದ ಮಾಲ್ಡೀವ್ಸ್ ಬಂದು ಒಳ್ಳೆ ಎಂಜಾಯ್ ಮಾಡ್ತಿದ್ದೀವಿ. ಏನಿಲ್ಲ ಸುಮ್ಮನೆ ಇದು ಮಾಡಿದ್ದೆಲ್ಲ ತಮಾಷೆಗಾಗಿ. ಹಿಂದೆ ಕೂತವನಿಗೆ ಎಷ್ಟು ಭಯ ಆಗ್ತದೆ ಗೊತ್ತಾ? ಜಾರ್ತದೆ ಸೀಟ್. ಸೂಪರ್ ಸೂಪರ್. ನೀವು ಚಂದ ಇಂಗ್ಲೀಷ್ ಮಾತಾಡ್ತಾನೆ ಮಾರೆ, ನಮಗಿಂತ ಚಂದ ಇಂಗ್ಲೀಷ್ ಮಾತಾಡ್ತಾನೆ. ನನ್ನ ಕೈ ಹಿಡ್ಕೊ ಮಾರೆ. ಅಲ್ಲೂ ಹಿಡಿಯುವಾಗ ಅವನ ಕೈ ಹಿಡ್ಕೊಳ್ಳಿಕ್ ಹೋಗ್ತಾಳೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ಅವರಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಫನ್ನಿ ರೈಡ್ ನ ಜಲಕ್ ನೋಡ್ಕೊಂಡ್ಬರೋಣ. ಹೌದು ಮತ್ತೆಂತ ಬೆಲ್ಟ್ ಅಂತ ಹಾಕುದಿಲ್ಲ ನಿಮ್ದು? ನಾನು ಬೆಲ್ಟ್ ಹಾಕಿಲ್ಲ. ಸ್ಪೀಡ್ ಅಂತ ಸ್ಪೀಡ್ ಅಂದ್ರೆ ಇದಂತೆ. ಎಂತ ಸ್ಪೀಡ್ ಅಂದ್ರೆ ಇದ? ಸ್ಲೋ ಅಂದ್ರೆ ಇದು. ಆಮೇಲೆ ಇದಂದ್ರೆ ಈಗ ಸ್ಪೀಡ್ ಸ್ಪೀಡ್ ಕಟ್ಟಲಿಲ್ಲ ಮಾರ್ರೆ. ಅಲ್ಲ ಇವ್ರು ಯಾವ ಧೈರ್ಯದಲ್ಲಿ ನಮಗೆ ಬಿಟ್ಟಿದಾರ? ಒಂಚೂರು ಜಂಪ್ ಆಗಿ ಕೈ ಬಿಟ್ಟು ಜಂಪ್ ಆದ್ರೆ ಹೋದ್ರಲ್ಲ. ಮತ್ತೆಂತ ಇದು ಫೀಲ್ ಆಗುದು ನಮಗೆ ಮಾತ್ರ. ನಾವು ಪ್ರಾಬ್ಲಮ್ ಅಲ್ಲಿ ಇದ್ರೆ ಕೈಯಲ್ಲಿ ಆಕ್ಷನ್ ಮಾಡಿ ಅಂದ್ರು, ಕೈ ಬಿಡಕ್ಕೆ ಭಯ ಆಗ್ತದೆ. ಸೂಪರ್ ಸೂಪರ್ ಸೂಪರ್. ಅದೆಂತ ಸೂಪರ್ ಅಂದ್ರೆ ಎಂತ ಸೂಪರ್ ಅಂದ್ರೆ ಇದು ಚೆನ್ನಾಗಿದೆ ಇಷ್ಟು ಸಾಕು ಅಂತ ಅಷ್ಟೇ ಇಲ್ಲ. ಇದೊಂಥರ ಚೆನ್ನಾಗಿದೆ ಹಾ, ಚೆನ್ನಾಗಿದೆ. ಹೌದು ಇದೊಬ್ಬೊಬ್ಬರು ಕೋಪ.
ಎಂತ ಮಜ ಇದೆ ಇದು. ಉಪ್ಪು ನೀರು, ಉಪ್ಪು ನೀರು. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತಾ ಇದೆಲ್ಲ. ವಾಟರ್ ಆಕ್ಟಿವಿಟೀಸ್ ನಿಮ್ಗೆ ವಿಲ್ಲಾದಲ್ಲಿ ಹೋಗಿ 1,000 ಕೊಡೋದಕ್ಕಿಂತ 1,000 ಎಲ್ಲ ಇಲ್ಲಿ ಸುರಿರಿ ನಿಮ್ಗೆ. ಬೇಡ ಮಾರೆ, ಸುರಿಬೇಡಿ. ನಾನು ಹಿಂಗೆಲ್ಲ ಹೇಳಿದ್ದು ಮಾರೆ, ಇವರಿಗೆ ಹೇಳಿದ್ದು ಇವ ಸುರಿರಿ ಅಂದ್ರೆ ನಮ್ಮ ಮೇಲೆ ನೀರು ಸುರಿಯುತ್ತಿದ್ದಾನೆ. ಅಲ್ಲ ಮಾರೆ, ಇದು ಮುಟ್ಟಾದ್ರೆ ಎಂತ ಮಾಡ್ದ? ಮತ್ತೆ ಈ ಬೀಚ್ ಒತ್ತು ಕೊಡ್ತಾನಲ್ಲ, ಇಲ್ಲಿ ಎಲ್ಲ ಆಕ್ಟಿವಿಟೀಸ್ ತುಂಬಾ ಮಾಡ್ತಾರೆ, ಏನೋ ಅರ್ಜೆಂಟ್ ಏನ್ ಮಾಡೋದಿಲ್ಲ ಅವರು. ಇದಾಗಿತ್ತು ವಾಟರ್ ಆಕ್ಟಿವಿಟೀಸ್ ಇನ್ ಮಾಲ್ಡೀವ್ಸ್. ಬನ್ನಿ ಮಾಪುಶಿ ಐಲ್ಯಾಂಡ್ ನ ಸ್ವಲ್ಪ ನೋಡ್ಕೊಂಬರೋಣ. ನಾವು ಮಾಪುಶಿಯಲ್ಲಿ ಇದ್ದೀವಿ, ನಾವು ಹತ್ರದಲ್ಲೇ ಇರೋ ಒಂದು ಬೀಚ್ಗೆ ಹೋಗ್ತಾ ಇದೀವಿ. ಇಲ್ಲೇ ಇದೆ ಹತ್ರ, ನಮ್ ಜೊತೆ ಬಾಂಬೆ ಅವರು ಇದ್ದಾರೆ. ಅವ್ರ ಭಾಷೆ ನಮ್ಗೆ ಅರ್ಥ ಆಗೋದಿಲ್ಲ, ನಮ್ಮ ಭಾಷೆ ಅವ್ರಿಗೂ ಅರ್ಥ ಆಗೋದಿಲ್ಲ. ಬಟ್ ಅವ್ರ ಮನುಷ್ಯರೇ, ನಾವು ಮನುಷ್ಯರೇ. ನೋಡಿ ಇದು ಪಬ್ಲಿಕ್ ಬೀಚ್, ಇಲ್ಲಿಗೆ ಬಂದಿದ್ದೀವಿ ನಾವು. ಎಷ್ಟು ಕ್ಲಿಯರ್ ಆಗಿದೆ ಮಾರಿಗ. ಇಲ್ಲೇನೋ ಒಂದು ಪಿಲ್ಲರ್ ಬಿದ್ದಿದೆ. ಎಲ್ಲಿದೆ? ಎಷ್ಟು ಜಲ್ದಿ ಫಿಶ್! ಜಲ್ದಿ ಫಿಶ್! ಕರೆಂಟಾ? ಅದನ್ನ ಟಚ್ ಮಾಡಬಾರ್ದಂತೆ, ಸ್ಕಿನ್ ಇಚ್ಚಿಂಗ್ ಆಗುತ್ತೆ. ಜಂಪ್ ಮಾಡಲ್ಲ. ತುಂಬಾ ರ್ಯಾಷಸ್ ಆಗುತ್ತಂತೆ ಸ್ಕಿನ್ ಟಚ್ ಆದ್ರೆ. ಸೊ ಅದು ತುಂಬಾ ಹಾರ್ಮ್ಫುಲ್ ಅಂತ ಹೇಳಿದ್ರು. ನಮಗೇನು ಗೊತ್ತಿಲ್ಲ ಅಂದ್ರೆ ನಾವು ಅದನ್ನ ಮುಟ್ತಿದ್ವಿ. ನಾವು ಇಲ್ಲಿ ಬಂದ್ವಿ ವೀಡಿಯೋ ಮಾಡೋದಕ್ಕೆ ಅಂತ. ಅಲ್ಲೇನೋ ದೊಡ್ಡ ಮೀನು ಕಾಣಿಸ್ತಿದೆ, ದೊಡ್ಡ ಶಾರ್ಕ್ಗಳೆಲ್ಲ ಹೋಗ್ತದೆ ಹಾಗೇನೆ. ಅಷ್ಟೇ ದೊಡ್ಡದಿದೆ ಅಲ್ಲ ಕಡಲ. ಬಾರಪ್ಪ ಬಾ. ಬೀದಿಯೊಳಗೆ ಪ್ರೇಮದ ಮೆರವಣಿಗೆ. ಬರೀ 2,800 ಜನ ವಾಸ ಮಾಡೋ ಈ ಐಲ್ಯಾಂಡ್ ನಲ್ಲಿ ಮಸೀದಿ ಇದೆ, ಆಟ ಆಡೋದಕ್ಕೆ ಪ್ಲೇ ಗ್ರೌಂಡ್ ಇದೆ, ಶಾಪಿಂಗ್ ಮಾಡಲು ಶಾಪ್ಗಳು ಇವೆ, ಹಾಗೂ ಮಾಲ್ಡೀವ್ಸ್ ನ ಜೈಲು ಕೂಡ ಇಲ್ಲೇ ಇದೆ. ಜೈಲ್ ಅಂದ್ರೆ ಒಂದು ಸಣ್ಣ ಜೈಲು, ಅಲ್ಲಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ಸುತ್ತ ದ್ವೀಪ. ಹಾಗಾಗಿ ಇಲ್ಲಿ ಜೈಲ್ ಇದೆ. ಮಾಪುಶಿ ಐಲ್ಯಾಂಡ್ ಮತ್ತೊಂದು ಕಾರಣಕ್ಕೆ ಫೇಮಸ್, ಬೇರೆ ಎಲ್ಲೂ ಇರದ ಬಿಕಿನಿ ಬೀಚ್ ಇಲ್ಲೇ ಇದೆ. ಬ್ಯಾಕ್ ಪ್ಯಾಕ್ ವಿತ್ ಎಂ ಮಹಾಲಕ್ಷ್ಮಿ ಅವ್ರು ಮಾತಾಡ್ಸಿದ್ದೆ ಗಿಳಿ. ಹಲೋ, ಯಾವುದು ಮನುಷ್ಯ? ಹಲೋ ಹಲೋ ಹಲೋ.
ಎಂತದ ಯಾವುದೋ ಮನುಷ್ಯನ ಆತ್ಮ ಅದ್ರ ಒಳಗಡೆ ಇದೆ ಅನ್ನೋ ತರ ಅನಿಸ್ತಿದೆ. ದಿ ಟೂರಿಸ್ಟ್ 360 ಅವರು ನಮಗೆ ಅರೇಂಜ್ ಮಾಡಿಕೊಟ್ಟಿರುವ ಅರೇನಾ ಹೋಟೆಲ್ನ ಫುಡ್ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆ ಅಲ್ಲಿ ಬೀಚ್ ಪಾರ್ಟಿ ಕೂಡ ನಡೀತಿತ್ತು. ನಾವು ಒಂದಷ್ಟು ಸ್ಟೆಪ್ ಹಾಕಿದ್ವಿ. ಇದಾಗಿತ್ತು ಇವತ್ತಿನ ಲಾಗ್. ಈ ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಲಾಗ್ ಅಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು.